ನಮಸ್ಕಾರ. ಕನ್ನಡ ವ್ಯಾಕರಣದಲ್ಲಿ ಒಟ್ಟು 9 ಅಧ್ಯಾಯಗಳಿವೆ. ಮೊದಲನೇ ಅಧ್ಯಾಯ ಕನ್ನಡ ವರ್ಣಮಾಲೆ ಅಂತ. ಕನ್ನಡ ವ್ಯಾಕರಣವನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವು ಕನ್ನಡ ವರ್ಣಮಾಲೆ ಅಂತಲೇ ಪ್ರಾರಂಭ ಮಾಡಬೇಕು. ಹೈಸ್ಕೂಲು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೈಸ್ಕೂಲ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಯಾರು ತೊಗೊಂಡಿರ್ತಾರೋ, ಮೊದಲನೇ ಭಾಷೆ ಎರಡನೇ ಭಾಷೆ, ಅವ್ರಿಗೆ ಇದರ ಅವಶ್ಯಕತೆ ಇರೋದಿಲ್ಲ. ಆದರೆ ಉಳಿದವರು ಇರ್ತಾರಲ್ಲ ಬೇರೆಯವರು, ಅದಕ್ಕಾಗಿ ನಾವು ಕನ್ನಡ ವರ್ಣಮಾಲೆ ಅಂತಲೇ ಪ್ರಾರಂಭ ಮಾಡಬೇಕು. ಕನ್ನಡ ವರ್ಣಮಾಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೆ. ಹೀಗೆ ಊರು ಈಗ ರು ರು ಅಂತಿದ್ವಿ ನಮ್ಮ ಕಾಲದಲ್ಲಿ, ಈಗಿಲ್ಲ. ರು ಎ ಎ ಐ ಒ ಒ ಔ ಅಮ್ಮ ಕಾಕ ಗ ಗಣ್ಯ ಚಾಚ ಜ ಜನ್ಯ ಟಾಟಾ ಡಡಣ್ಣ ತಾತ ದ ಧನ ಪಾಪ ಬ ಭಮ್ಮ ಯಾರ ಲಾವ ಶಶ ಸಹ ಳ ಅಷ್ಟೇ, ಳ ಅಷ್ಟೇ. ಕ್ಷತ್ರಜ್ಞ ಅಂತ ಹೇಳಬಾರ್ದು, ಅದು ಸಂಸ್ಕೃತದ ವರ್ಣಮಾಲೆ. ಈ 49 ಅಕ್ಷರಗಳನ್ನು ಕನ್ನಡ ವರ್ಣಮಾಲೆ ಎಂದು ಕರೆಯುತ್ತೇವೆ. ಇವುಗಳಲ್ಲಿ ಮೊದಲ 15 ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯಲಾಗುತ್ತದೆ. ಈಗ ನಾನು ತೋರಿಸಿದ ಹಾಗೆಯೇ ನಾನು ಒಟ್ಟಿಗೆ ತೋರಿಸಿದೆ, ಐ ಯು ಊರು ಎ ಎ ಐ ಒ ಒ ಔ ಅಮ್ಮ ಅಂತ. ಅದರಲ್ಲಿ ಮೊದಲ ಸ್ವರಗಳು ಅಂದರೆ ಅ ಇ ಉ ರು ಎ ಒ, ಈ 6 ಅಕ್ಷರಗಳನ್ನು ಹ್ರಸ್ವ ಸ್ವರ ಎನ್ನುತ್ತೇವೆ. ಯಾವ 6 ಅಕ್ಷರಗಳಂತಂದರೆ ನಾವು ಬರೆದಿರೋದನ್ನಾಗಲೇ ನೋಡಿಕೊಂಡಿರೋ ಹಾಗೆ ಈ 6 ಅಕ್ಷರಗಳು ಅಂತ, ಇವುಗಳನ್ನು ಹ್ರಸ್ವ ಸ್ವರ ಎನ್ನುತ್ತೇವೆ. ಹ್ರಸ್ವ ಸ್ವರ ಅಂದರೆ ಏನು ಅಂದರೆ ಕಡಿಮೆ ಕಾಲದಲ್ಲಿ ಉಚ್ಚರಿಸುವ ಅಥವಾ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರವು ಹ್ರಸ್ವ ಸ್ವರ ಎನಿಸಿಕೊಳ್ಳುತ್ತದೆ ಅಂತ. ಇದು ಗೊತ್ತಿರೋಂಥದ್ದೇ ನಿಮಗೆಲ್ಲ, ಆದರೆ ಅಕಸ್ಮಾತ್ ಗೊತ್ತಿಲ್ಲದೆ ಇರೋ ಯಾರು ಇದ್ದರೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಮಾತ್ರೆ ಅಂತ ಹೇಳಿದೆ ನಾನು. ಈ ಒಂದು ಮಾತ್ರೆಯನ್ನು ಗುರುತಿಸೋದಕ್ಕಾಗಿ ಛಂದಸ್ಸಲ್ಲಿ ನಾವು ಈ ಥರ ಗುರುತಿಸ್ತೀವಿ. ಒಂದು ಮಾತ್ರೆ ಇದು, ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ಹ್ರಸ್ವ ಸ್ವರ ಎನ್ನುತ್ತೇವೆ. ಕಡಿಮೆ ಕಾಲದಲ್ಲಿ ಉಚ್ಚರಿಸುವ ಅಥವಾ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವುದು ಹ್ರಸ್ವ ಸ್ವರ ಎನಿಸಿಕೊಳ್ಳುತ್ತದೆ. ಈ ಮಾತ್ರೆ ಎಂಬುದು ಛಂದಸ್ಸಿಗೆ ಸೇರಿದ ಪದ. ಇದರಲ್ಲಿ ಒಂದು ಮಾತ್ರೆ ಅಂತ ನಾನು ಬಳಸ್ತೇವೆ. ಒಂದು ಮಾತ್ರೆಯನ್ನು ಗುರುತಿಸೋದಕ್ಕಾಗಿ ನಾವು ಲಘು ಅಂತ, ಇದನ್ನು ಲಘು ಅಂತ ಹೇಳ್ತೀವಿ. ಇದಕ್ಕೆ ಒಂದು ಮಾತ್ರೆಯ ಬೆಲೆ ಇದು. ಇದು ಗುರು ಅನ್ನೋದನ್ನು ಹೀಗೆ ತೋರಿಸ್ತೀವಿ. ಇನ್ನೊಂದು ಸ್ವಲ್ಪ ಗೆರೆ ಹೇಳಬೇಕು. ಇದು ಗುರು ಅಂತ, ಇದಕ್ಕೆ 2 ಮಾತ್ರೆಯ ಬೆಲೆ. ಇದಕ್ಕೆ 1 ಮಾತ್ರೆಯ ಬೆಲೆ, ಇದಕ್ಕೆ 2 ಮಾತ್ರೆಯ ಬೆಲೆ. ಛಂದಸ್ಸನ್ನು ಮಾಡುವಾಗ ನಾವು ಅದನ್ನು ವಿಸ್ತಾರವಾಗಿ ನೋಡಬಹುದು. ಮಾತ್ರೆ ಎಂಬುದು ಛಂದಸ್ಸಿಗೆ ಸೇರಿದ ಪದ. ಲಘು ಇದನ್ನು ಒಂದು ಮಾತ್ರೆ ಎಂದು, ಗುರು ಇದನ್ನು 2 ಮಾತ್ರೆ ಎಂದು ಪರಿಗಣಿಸಲಾಗುತ್ತದೆ. ಪ್ಲುತ ಅನ್ನೋದೆಲ್ಲ ಆಮೇಲೆ ಬರುತ್ತೆ, ಛಂದಸ್ಸಲ್ಲಿ ಬರುತ್ತೆ, ಅದು ವ್ಯಾಕರಣಕ್ಕೆ ಅದರ ಅವಶ್ಯಕತೆಯೇನು ಇಲ್ಲ. ಅನಂತರದ ಈಗ ನಾನು ಏನು ತೋರಿಸಿದ್ನಲ್ಲ ಅದಷ್ಟಲ್ದೇನೆ ಸ್ವರಗಳಲ್ಲಿ ಪ್ರತಿ ಗುಂಪಿನ 2ನೆಯ ಅಕ್ಷರ ಅಂದರೆ ನನಗ ಅ ಇ ಉ ರು ಎ ಒ ಅಂತ ಹೇಳಿದ್ನಲ್ಲ ಹಾಗೆ ಆ ಇ ಊ ಎ ಐ ಓ ಔ ಇಲ್ಲಿ ರೂ ಇಲ್ಲ, ರೂ ಹೊರಟು ಹೋಯಿತು. ಮತ್ತು ಎ ಜೊತೆಗೆ ಐ ಅಂತ ಇನ್ನೊಂದು ಸೇರಿಕೊಳ್ತು, ಎ ಎ ಐ ಅಂತ ಹೇಳಿದ್ದೀವಿ ನಾವು. ಅದರಿಂದ ಎ ಐ ಓ ಈ 7 ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯುತ್ತೆ. ದೀರ್ಘಸ್ವರ ಎಂದರೆ ಹೆಚ್ಚು ಕಾಲದಲ್ಲಿ ಅಥವಾ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳು ಎಂದು ಅರ್ಥ. ಇವುಗಳಲ್ಲಿ ಈ 2 ಅಕ್ಷರಗಳಿವೆಯಲ್ಲ, ಐ ಔ ಅಂತ, ಅವನ್ನು ಸಂಧ್ಯಕ್ಷರ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾರೆ. ಈ ಐ ಔ ಇದೆಯಲ್ಲ, ಇವೆರಡನ್ನು ಸಂಧ್ಯಕ್ಷರ ಅಂತ ಹೇಳಿ ಕರೀತಾರೆ. ಸಂಧ್ಯಕ್ಷರ ಅಂತಂದರೆ 2 ಅಕ್ಷರ ಸೇರಿದೆ ಅಂತ ಅರ್ಥ. ಯಾವ 2 ಅಕ್ಷರ ಸೇರಿದೆ ಅಂತಂದರೆ ಐ ಅಂತ ಬರೆದಿದ್ದೀನಿ, ಪಕ್ಕದಲ್ಲೇ ನಾನು ಐ ಅಂತ ಬರೆದಿದ್ದೀನಿ. ಈಗ ಉಚ್ಚಾರ ಮಾಡಿ ನೋಡಿದ್ರೆ ನಮ್ಮ ಮೊದಲು ಬರೆದಿರೋದಕ್ಕೂ ಎರಡನೇದಕ್ಕೆ ಬರೆದಿರೋದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಐ ಐ ಹಾಗೆ ಔ ಅನ್ನೋದನ್ನು ಔ ಅಂತ ಬರೆದೀನಿ, ಔ ಔ. ಆದ್ದರಿಂದ ಅದನ್ನು ಸಂಧ್ಯಕ್ಷರ ಅಂತ ಕರೀತಾರೆ.
ಎ ಅವುಗಳನ್ನು ಐ ಅವುಗಳನ್ನು ಸಂಧ್ಯಕ್ಷರಗಳೆಂದು ಕರೆಯುತ್ತಾರೆ. ಸಂಧ್ಯಕ್ಷರಗಳೆಂದರೆ ಎರಡು ಸ್ವರ ಸೇರಿ ಆಗಿರುವಂಥವು ಎಂದು ಅರ್ಥ. ಐ ಎನ್ನುವಾಗ ಐ ಎಂಬ ಉಚ್ಚಾರವು, ಔ ಎನ್ನುವಾಗ ಔ ಎಂಬ ಉಚ್ಚಾರವು ಬರುತ್ತದೆ. ಹಾಗಾಗಿ ಈ ಎರಡು ಅಕ್ಷರಗಳನ್ನು ವರ್ಣಮಾಲೆಯಿಂದ ಕೈಬಿಡಬೇಕು ಎಂಬ ವಾದ ಇದೆ. ಎರಡು ಒಂದೇ ಥರ ಕಾಣುತ್ತಲ್ವಾ? ಮತ್ತು ಮಾತ್ರ ಕೂಡ ಇದಕ್ಕೂ ಎರಡು ಬರುತ್ತೆ, ಅದಕ್ಕೂ ಎರಡು ಬರುತ್ತೆ. ಛಂದಸ್ಸಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಮಾತ್ರ ಇದು ಐ ಅಂತ ಬರೆದ್ರಿಗೆ ಎರಡು ಬರುತ್ತೆ ಅಂತ, ಅರ್ಧಾಕ್ಷರದ ಹಿಂದಿನ ಅಕ್ಷರ ಅಂತ. ಆದರೆ ಇದುವರೆಗಿನ ನಮ್ಮ ಸಾಹಿತ್ಯ ರಾಶಿಯಲ್ಲಿ ಎರಡು ಅಕ್ಷರಗಳು ಬಳಕೆಯಾಗಿರುವುದರಿಂದ ಇವನ್ನು ಕೈಬಿಡಲಾಗುತ್ತಿಲ್ಲ ಸದ್ಯಕ್ಕೆ. ಮೊದಲು ರುರು ಎರಡೂ ಬಳಕೆಯಲ್ಲಿದ್ದವು. ಋತು, ಋಣ, ಋಷಿ ಎಂಬ ಪದಗಳು ನಮ್ಮ ಬರವಣಿಗೆಯಲ್ಲಿ ಬಳಕೆಯಲ್ಲಿರುವುದರಿಂದ ಇದನ್ನು ಉಳಿಸಿಕೊಂಡು, ಅಂದರೆ ಮೊದಲನೇ ಹ್ರಸ್ವ ಸ್ವರವನ್ನು ಉಳಿಸಿಕೊಂಡು ರು ಎಂಬ ಅಕ್ಷರವನ್ನು ನಾವು ಎಲ್ಲಿಯೂ ಬಳಸುವುದಿಲ್ಲವಾದ್ದರಿಂದ ಅದನ್ನು ವರ್ಣಮಾಲೆಯಿಂದ ಕೈಬಿಡಲಾಗಿದೆ. ಅದಕ್ಕಾಗಿ ರುಗೆ ಋಣ, ಋತು, ಋಷಿ ಎಲ್ಲ ನಮ್ಮ ಇದು ಬರವಣಿಗೆಯಲ್ಲಿ ಸಾಹಿತ್ಯದಲ್ಲಿ ಬಂದುಬಿಟ್ಟಿದೆ. ಅಂದರೆ ರು ಅನ್ನೋದು ಎಲ್ಲೂ ಇಲ್ಲ, ಅದು ಸಂಸ್ಕೃತದ್ದು, ಅದರಿಂದ ಎಲ್ಲೂ ಇಲ್ಲ, ಅದರಿಂದ ಅದನ್ನು ಕೈಬಿಟ್ಬಿಟ್ಟಿದ್ದೀವಿ. ಹೀಗೆಯೇ ಇನ್ನೆರಡು ಅಕ್ಷರ ಬರುತ್ತೆ. ಲು ಎಂಬ ಅಕ್ಷರಗಳು ತುಂಬ ಮೊದಲು ಇದ್ದುವಂತೆ, ರುರು ಇತ್ತಲ್ಲ ಹಾಗೇ ಈ ಎರಡು ಅಕ್ಷರಗಳು ಇದ್ದುವು ಅಂತ ಹೇಳಿ ಇದನ್ನು ಬರೆಯುವ ರೀತಿಯನ್ನು ನಾನು ತೋರಿಸ್ತೀನಿ. ಹಾಗೆ ಅದರ ಉಚ್ಚಾರವನ್ನು ನಾನು ಇಲ್ಲಿ ಬರೆದು ತೋರಿಸ್ತೀನಿ. ತುಂಬ ಮೊದಲು ಇದು ಕನ್ನಡದಲ್ಲಿ ಇತ್ತು, ರು ಇತ್ತಲ್ಲ ಹಾಗೆ ಇತ್ತು, ಆಮೇಲೆ ಅದನ್ನು ಕೈಬಿಡಲಾಯಿತು ಅಂತ. ಈ ಥರ ಉಲ್ಟಾ ಓ ಬರೆದ ಹಾಗೆ ಪಕ್ಕದ ಇನ್ನೊಂದು ಸ್ವಲ್ಪ ದೀರ್ಘವಾಗಿ ಬರೆಯೋದು ಲು ಅಂತ, ಅದೇ ಉಲ್ಟಾ ಓ ಅಂದೆ ನಾನು, ಅದಕ್ಕೆ ಹೀಗೆ ಮಾಡಬೇಕು. ಉಚ್ಚಾರ ಹೇಗೆ ಇದಕ್ಕೆ? ಲು ಲು ಅಂತ ಉಚ್ಚಾರ ಮಾಡಬೇಕು. ಆ ಥರದ ಅಕ್ಷರಗಳು ತುಂಬ ಮೊದಲು ವರ್ಣಮಾಲೆ ಇದ್ದವು. ಹೀಗೆಯೇ ಲು ಲು ಎಂಬ ಅಕ್ಷರಗಳು ತುಂಬ ಮೊದಲು ಇದ್ದುವಂತೆ ಅವುಗಳ ಉಚ್ಚಾರವನ್ನು ಬ್ರಾಕೆಟ್ನಲ್ಲಿ ಕೊಡಲಾಗಿದೆ. ಏಕೆಂದರೆ ಇವು ನಾಲ್ಕು ಯಾವುದು? ರುರು, ರು, ರು, ಇವು ಸಂಸ್ಕೃತ ವರ್ಣಮಾಲೆಯಿಂದ ನಮಗೆ ಬಂದಿವೆ. ಆದ್ದರಿಂದ ಇನ್ನು ಉಳಿದಿರುವ ಅಮ್ಮಹ ಎಲ್ಲ ಹೇಳಾಯ್ತು ನಾವು. ಅಮ್ಮಹ ಅನ್ನೋ ಎರಡನ್ನು ನಾವು ಹೇಳಿಲ್ಲ. ಅದನ್ನು ನಾವು ಬರೆಯುವಾಗ ಸಾಮಾನ್ಯವಾಗಿ ಹೇಗೆ ಬರಿತೀವಿ ಅಂತಂದರೆ, ಬರೆಯುವಾಗ ಹೇಳುವಾಗ ಅಮ್ಮಹ ಅಂತ ಹೇಳ್ಬಿಡ್ತೀವಿ, ಆದರೆ ಬರೆಯುವಾಗ ನಾವು ಹೀಗೆ ಬರಿತೀವಿ. ಅಮ್ಮಹ ಅನ್ನೋದನ್ನು ಹೇಗೆ ಬರಿಬೇಕು ಅನ್ನೋದಕ್ಕೆ ಅಮ್ಮಹ ಆ ಬರೆದೀನಿ. ವಾಸ್ತವಾಗಿ ನಾವು ಮಾತಾಡ್ತಾ ಇರೋದು ಇದ್ರ ಬಗ್ಗೆ ಮಾತ್ರ. ದೆನ್ ಅನುಸ್ವಾರ ಅಂತೀವಿ, ದೆನ್ ವಿಸರ್ಗ ಅಂತೀವಿ. ಆನ ನಾವು ಯಾಕೆ ಬ್ರ್ಯಾಕೆಟಲ್ಲಿ ಬರೆದಿದ್ದೀವಿ ಅಂದರೆ, ನಾವು ಈಗಾಗಲೇ ಅದ್ರ ಬಗ್ಗೆ ಮಾತಾಡಾಗಿದೆ. ಒಂದು ಹ್ರಸ್ವ ಸ್ವರ, ಒಂದು ದೀರ್ಘ ಸ್ವರ ಅಂತ ನಾವೀಗ ಮಾತಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂದರೆ, ಬ್ರ್ಯಾಕೆಟಲ್ಲಿ ಹಾಕಿದ್ದೀವಲ್ಲ ಅದ್ರ ಬಗ್ಗೆ ಮಾತ್ರ ಅಂತ ಅನ್ನೋದನ್ನು ಹೇಳೋದಕ್ಕೋಸ್ಕರ ಅಂ ಅಹ ಎಂಬುದರಲ್ಲಿ ಆ ಬಗ್ಗೆ ಆಗಲೇ ಬರೆದಿರುವುದರಿಂದ ನಾವೀಗ ಮಾತನಾಡಬೇಕಾಗಿರುವುದು ಅನುಸ್ವಾರ ಮತ್ತು ವಿಸರ್ಗಗಳ ಬಗ್ಗೆ. ಇವುಗಳನ್ನು ಅನುಸ್ವಾರ ಮತ್ತು ವಿಸರ್ಗ ಎಂದು ಕರೆಯಲಾಗುತ್ತದೆ. ಇವು ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲದಿರುವುದರಿಂದಲೂ ಸ್ವರ ಅಥವಾ ವ್ಯಂಜನದೊಡನೆ ಬರುವಂಥವಾಗಿರುವುದರಿಂದಲೂ ಯೋಗವಾಹವೆಂದು ಹೆಸರು ಪಡೆದಿವೆ. ಯೋಗವಾಹ ಅಂತ, ಯೋಗವಾಹ ಎಂದರೆ ಜೊತೆಯಲ್ಲಿ ಬರುವಂಥದ್ದು ಎಂದರ್ಥ. ಇವುಗಳ ಜೊತೆಗೆ ಇನ್ನೆರಡು ಅಕ್ಷರಗಳು, ಇನ್ನೆರಡು ಅಕ್ಷರಗಳನ್ನು ಅಲ್ಲಿ ಮೊದಲು ಇತ್ತು, ಅದನ್ನು ಉಪದ್ಮಾನೀಯ ಅಂತನೂ ಮತ್ತು ಯಶ ಇದನ್ನು ಇನ್ನೊಂದು ಅಕ್ಷರಗಳನ್ನು ಸೇರಿಸಿ ಬರೆಯಲಾಗುತ್ತಿತ್ತು. ಜಿಹ್ವಾಮೂಲೀಯ ಅಂತ ಅದನ್ನು ಬರೆದು ತೋರಿಸ್ತೀನಿ. ಮೊದಲನೇ ಅದನ್ನು ಉಪದ್ಮಾನೀಯ ಅಂತ ಕರೀತಾರೆ, ಉಪದ್ಮಾನೀಯ ಅಂತ. ಎರಡನೇದನ್ನು ಜಿಹ್ವಾಮೂಲೀಯ ಅಂತ ಕರೀತಾರೆ ಅಂತ ಇದ್ರು. ಇವುಗಳ ಜೊತೆಗೆ ಯೋಗವಾಹ ಅಂತ ನಾವು ಹೇಳ್ತಿದ್ದೀವಲ್ಲ, ಅದರ ಜೊತೆಗೆ ಇವೆರಡಿದ್ವಂದು ಮೊದಲು. ಇದನ್ನು ಉಪದ್ಮಾನೀಯ ಅಂತ ಇಲ್ಲಿ ಬರೆದಿದ್ದೀನಿ, ಉಪದ್ಮಾನೀಯ ಅಂತ. ಇದನ್ನು ಜಿಹ್ವಾಮೂಲಿಯ ಕಾಯಿದೆಯಲ್ಲ ಹಾಗೆ. ಉಚ್ಚಾರ ಹೇಗೆ ಅಂದರೆ, ಮೊದಲನೇದಕ್ಕೆ ಅಪ್ಪ ಅಪ್ಪ, ಎರಡನೇದಕ್ಕೆ ಅಕ್ಕ ಅಂತ.
ಅಕ್ಷರ ಸೇರಿಸ್ಕೊಂಡು ಹೇಗೆ ಬರೆಯೋದು ಅಪ್ಪ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಪುನಃ ಪುನಃ ಅನ್ನೋದ್ರಲ್ಲಿ ಬರುತ್ತೆ. ಪುನಃ ಪುನಃ ಅಂತ ಬರುತ್ತೆ. ಆಮೇಲೆ ಅಕ್ಕ ಎಲ್ಲಿ ಬರುತ್ತೆ ಅಂತಂದರೆ ಯಶಕಾಶ ಅನ್ನೋ ಕಡೆ ಬರುತ್ತೆ. ಈಗ ಉಪದ್ಮಾನೀಯ ಅಂತ ಬರೆದಿದ್ದೀನಲ್ಲ, ಅದನ್ನು ನಾನು ಅಕ್ಷರದಲ್ಲಿ ಹೇಗೆ ಬಳಸ್ತಿದ್ವಿ, ಪುನಃ ಪುನಃ ನಾವು ಹೇಗೆ ಬರಿತೀವಿ ಅಂತ ಗೊತ್ತು. ಅದನ್ನು ಬಳಸ್ಕೊಂಡು ಹೇಗೆ ಬರಿತಿದ್ರು, ಹೀಗೆ ಬರಿತಿದ್ರು. ಆಮೇಲೆ ಜಿಹ್ವಾ ಮೂಲೀಯ ಇದೆಯಲ್ಲ, ಅದು ಗಂಟಲಿಂದ ಹುಟ್ಟುತ್ತೆ ಅಂತ, ನಾಲ್ಗೆ ತುದಿ ಅಂತ ಜಿಹ್ವಾ ಅಂದರೆ. ಯಶಕಾಶ ಅಂತ ಬರಿತಿದ್ರು. ಇದನ್ನು ಈಗ ಬೇರೆ ರೀತಿಯಲ್ಲಿ ಬರಿಬಹುದು ಅನ್ನೋದನ್ನು ನಾವು ಗೊತ್ತಿದೆ, ನಮಗೆ ತೋರಿಸ್ತೀವಿ ನಾವು. ಇದೇ ಇದೆರಡು ಇದೆಲ್ಲನೂ ನಾವು ಬರೆಯೋದು ಸಾಧ್ಯ ಇದೆ ಅಂತ. ಅಂದರೆ ಈ ಎರಡು ಅಕ್ಷರಗಳು ಮೊದಲು ಇದ್ದುವು, ಪುನಃ ಪುನಃ ಎಂಬುದನ್ನು ನಾನು ತೋರಿಸ್ತೆ, ಬರೆದು ಹೇಗೆ ಬರೆಸ್ತಿದ್ವಿ ಅಂತ. ಯಶಕಾಶ ಎಂಬುದನ್ನು ಹೀಗೆ ಬರೆಯಲಾಗುತ್ತಿತ್ತು. ಈ ಎರಡು ಅಕ್ಷರಗಳು ಸೇರಿ ಅಂದರೆ ಉಪದ್ಮಾನೀಯ ಮತ್ತು ಜಿಹ್ವಾಮೂಲ್ಯ ಸೇರಿ ಯೋಗವಾಹಗಳು ನಾಲ್ಕು ಎಂದು ಹೇಳಲಾಗುತ್ತಿತ್ತು. ಅನಂತರ ಅಕ್ಕ ಅಪ್ಪಗಳನ್ನು ಬಳಕೆಯಲ್ಲಿಲ್ಲ, ನಾವು ಬಳಸ್ತಾ ಇಲ್ಲ ಎಂದು ವರ್ಣಮಾಲೆಯಿಂದ ಕೈಬಿಡಲಾಯಿತು. ಹೀಗಾಗಿ ಅನುಸ್ವಾರ ಅಂದರೆ ಸೊನ್ನೆ, ಸೊನ್ನೆ ಅಂತ ಕರೀತಾರೆ, ವಿಸರ್ಗ ಅಂದರೆ ಸೂಚನೆ ಇದೆ ಅದು, ಇವೆರಡೇ ಯೋಗವಾಹಗಳೆಂದು ಉಳಿದವು. ಇವು ಬಳಕೆಯಲ್ಲಿವೆ, ಇವೆರಡನ್ನು ಬಿಡೋಕ್ಕಾಗಲ್ಲ ನಮಗೆ. ಉದಾಹರಣೆಗೆ ಅನುಸ್ವಾರವನ್ನು ಎಲ್ಲಿ ಬಳಸ್ತೀವಿ, ಸೊನ್ನೆಯನ್ನು ಎಲ್ಲಿ ಬಳಸ್ತೀವಿ ಅಂದರೆ ಬಿಂದು, ಅಂಗಳ, ಬಂದು, ನಿಂದು, ತಂಬಿಗೆ. ವಿಸರ್ಗವನ್ನು ಎಲ್ಲಿ ಬಳಸ್ತೀವಿ, ದುಃಖ, ಅಂತಃಕರಣ, ಪುನಃ ಪುನಃ ಇತ್ಯಾದಿ ನಾವು ಬಳಸೋದ್ರಿಂದ ಈ ಎರಡು ಯೋಗವಾಹಗಳನ್ನು ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಮೊದಲು ಹೇಳಿದ ಆರು ಹ್ರಸ್ವಸ್ವರ ಆ ಇ ಉ ರು ಎ ಒ ಅವು, ಮತ್ತು ಏಳು ದೀರ್ಘಸ್ವರ ಆ ಇ ಉ ಎ ಐ ಒ ಔ, ಇವು ಜೊತೆಗೆ ಎರಡು ಯೋಗವಾಹ ಅದು ಈಗ ಹೇಳಿದ್ವಲ್ಲ, ಸೊನ್ನೆ ಒಂದು, ವಿಸರ್ಗ ಅನುಸ್ವರ ಒಂದು, ವಿಸರ್ಗ ಒಂದು, ಹದಿನೈದು ಅಕ್ಷರಗಳಾಗುತ್ತವೆ. ಸೊ ವರ್ಣಮಾಲೆಯ ಮೊದಲ ಭಾಗ ಮುಗಿತು. ಉಳಿದುವೆಲ್ಲ ವ್ಯಂಜನಾಕ್ಷರಗಳು, ಇವುಗಳನ್ನು ಅವುಗಳ ವಿನ್ಯಾಸವನ್ನು ಅನುಸರಿಸಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಎಂದು ವಿಂಗಡಿಸಲಾಗುತ್ತದೆ ಅಂತ ವ್ಯಾಕರಣದ ಪ್ರಥಮ ಪಾಠ ಆಗಿರೋರಿಗೆಲ್ಲ ಗೊತ್ತು. ವರ್ಗೀಯ ವ್ಯಂಜನ ಅಂತ ಯಾಕೆ ಕರಿತೀವಿ ಉಳಿದವನ್ನು ಅಂತಂದರೆ, ಅದು ನಾನು ಹೇಳಿಬಿಡ್ತೀನಿ ಮೊದಲು. ಕಾಕ ಗಗಣ್ಯ ಆಗಲೇ ಒಂದು ಸಲ ಹೇಳಿದ್ದೀನಿ, ಕಾಕ ಗಗಣ್ಯ ಚ ಚ ಜ ಜನ್ಯ ಟ ಟ ಡಣ ತ ತ ದನ ಪ ಪ ಬ ಬ ಮ, ಇವನ್ನು ಇಷ್ಟು ಇಷ್ಟನ್ನು ನಾನು ಆಗಲೇ ಹೇಳಿದ್ದೀನಿ. ಈಗ ನಾನು ಓದಿದ್ದಿದ್ದು ಐದು ಅಕ್ಷರಗಳ ಐದು ಗುಂಪು, ಹೀಗೆ ನೋಡಿದ್ರು ಐದು, ಹೀಗೆ ನೋಡಿದ್ರು ಐದು. ಇದರಲ್ಲಿ ಕೆಲವು ಸಂದೇಹಾತ್ಮಕವಾದಂತಹ ಇವೆ, ಅನಂತರ ಅವನ್ನು ನೋಡ್ಬೋದು. ಈ ವರ್ಗೀಯ ವ್ಯಂಜನ ಅಂತ ನಾವು ಇದನ್ನು ಕರಿತೀವಿ. ಇವುಗಳನ್ನು ಐದೈದು ಅಕ್ಷರಗಳ ಐದು ಗುಂಪುಗಳಾಗಿ ವಿಂಗಡಿಸಲು ಸಾಧ್ಯವಿರುವುದರಿಂದ ಇವನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯಲಾಗುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕಾಗಿ ಕಚಟ ತಪ್ಪ ಯಾವುದಾದ್ಮೇಲೆ ಯಾವುದು, ಈಗ ನಾ ತೋರಿಸಿದ್ರಲ್ಲಿ ಮೇಲಿಂದ ಮೊದಲನೇ ಅಕ್ಷರ ನೋಡ್ಕೊಂಡು ಹೋದರೆ ಕಚಟ ತಪ್ಪ ಬರುತ್ತೆ. ಅಥವಾ ಕಚಟ ತಪ್ಪ ಅನ್ನೋದನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಅಲ್ಲ ಅಂದರೆ ಕಚ್ಚಾಟ ತಪ್ಪು ಅಂತ ಒಂದು ಗಾದೆ ಮಾತು, ಒಂದು ಉಪದೇಶದ ಮಾತ್ರ ಕಚ್ಚಾಟ ತಪ್ಪು ಎಂದು ಕರೆಯಲಾಗುತ್ತದೆ. ಇದು ಯಾವುದರ ನಂತರ ಯಾವುದು ಎಂದು ತಿಳಿಸುತ್ತದೆ. ಇಲ್ಲದೇ ಇದ್ದರೆ ನಮ್ಗೆ ಯಾವ ಯಾವ ವ್ಯಂಜನದ ಸಾಲು, ವರ್ಗೀಯ ವ್ಯಂಜನದ ಸಾಲು ಬಂದಮೇಲೆ ಯಾವ್ದು ಬರುತ್ತೆ ಅಂತ ಗೊತ್ತಾಗೋದೇ ಇಲ್ಲ ಈ ಥರ ಇಲ್ಲದೇ ಇದ್ದರೆ. ಅದ ಈ ಮಾರ್ಗವಲ್ಲದೆ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಬೇರೆ ಯಾವ ಮಾರ್ಗವೂ ಇಲ್ಲ. ಈ ಐದೈದು ಅಕ್ಷರಗಳಲ್ಲಿ ವರ್ಗದ ಮೊದಲನೆಯ ಮತ್ತು ಮೂರನೆಯ ಅಕ್ಷರಗಳನ್ನು ಅಲ್ಪ ಪ್ರಾಣ ಎಂದು ಕರೆಯುತ್ತಾರೆ. ಇದನ್ನು ಕೂಡ ನಾವು ಮತ್ತೆ ಬರೆಯೋ ಬದಲು ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಆದ್ದರಿಂದ ವರ್ಗದ ಮೊದಲನೆಯ ಕಚಟ ತಪ್ಪ ಮತ್ತು ಮೂರನೆಯ ಗಜಡ ತಪ್ಪ ಇವುಗಳನ್ನು ಅಲ್ಪಪ್ರಾಣ, ಉಚ್ಚಾರ ಮಾಡೋದಕ್ಕೆ ಏನು ಕಷ್ಟ ಇಲ್ಲ. ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರಿನಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು. ವರ್ಗದ ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರಗಳನ್ನು ಮಹಾಪ್ರಾಣ, ಮಹಾಪ್ರಾಣ ಬರೆದಿರೋ ರೀತಿಯೇ ಬೇರೆ, ಅಲ್ಪಪ್ರಾಣ ಬರೆದಿರೋ ರೀತಿಯೇ ಬೇರೆ, ಅರ್ಥದಲ್ಲೂ ವ್ಯತ್ಯಾಸ ಇರುತ್ತೆ. ಅದರಿಂದ ಅಲ್ಪಪ್ರಾಣ ಮಹಾಪ್ರಾಣ ಅಂತ ಕರೀತಾರೆ. ಐದನೆಯ ಅಕ್ಷರಗಳನ್ನು ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಸ್ವರಗಳು ಅಂತ ಹೇಳಿ ಕರೀತಾರೆ ಅಂತ.
ಮೊದಲನೆಯ ಮತ್ತು ಮೂರನೆಯ ಅಕ್ಷರಗಳನ್ನು ಅಲ್ಪಪ್ರಾಣ ಎಂದು, ವರ್ಗದ ಎರಡನೆಯ ಮತ್ತು ನಾಲ್ಕನೆಯ ಅಕ್ಷರಗಳನ್ನು ಮಹಾಪ್ರಾಣ ಎಂದು, ಐದನೆಯ ಅಕ್ಷರಗಳನ್ನು ಅನುನಾಸಿಕ ಎಂದು ಕರೆಯಲಾಗುತ್ತದೆ ಅಂತ. ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥವು. ಉದಾಹರಣೆಗೆ ಕ ಕ ಗ ಗಂಜ ಇದೆಯಲ್ಲ, ಅದರಲ್ಲಿ ಕ, ಕಾಗೆ, ಕಲಿ, ಕಚ್ಚಾಟ, ಕಾಡು, ಅಲ್ಪಪ್ರಾಣ. ಅದೇ ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥದ್ದು. ಕಾಯಲ್ಲಿ ಹುಟ್ಟುತ್ತೋ ಕಾನು ಅಲ್ಲೇ ಹುಟ್ಟುತ್ತೆ. ಖಡ, ಖಡಿ, ಖಂಡ, ಏನಾಯಿತು ಅಲ್ಲೇ ಹುಟ್ಟಿದೆ, ಕಾ ಅಲ್ಲೇ ಹುಟ್ಟಿದೆ, ಅದ್ರ ಉಸಿರು ಜಾಸ್ತಿ ಕೊಡ್ತಾ ಇದ್ದೀನಿ ಅಷ್ಟೇ. ಆದ್ದರಿಂದ ಆಮೇಲೆ ಇದು ಬೇರೆ ಬೇರೆ ಕಡೆಯೂ ನಾವು ವ್ಯತ್ಯಾಸ ನೋಡ್ಬೋದು, ಅರ್ಥದಲ್ಲಿ ವ್ಯತ್ಯಾಸನ. ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥವು ಆಗಿರುತ್ತವೆ. ಹೀಗಾಗಿ ಉಚ್ಚಾರ ಒಂದೇ ಆಗಿದ್ದರು ಅಥವಾ ಉಚ್ಚಾರ ಸ್ಥಾನ ಒಂದೇ ಆಗಿದ್ದರು, ನಾವೀಗ ವ್ಯಾಕರಣ ಮಾತಾಡ್ತಾ ಇದ್ದೀವಿ, ಧ್ವನಿಶಾಸ್ತ್ರ ಮಾತಾಡ್ತಾ ಇಲ್ಲ. ಧ್ವನಿ ವಿಜ್ಞಾನ ಅಂತ ಮಾತಾಡುವಾಗ, ಧ್ವನಿಮಾ ಆಕೃತಿಮಾ ಅಂತ ಮಾತಾಡುವಾಗ ಅದು ಎಲ್ಲಿ ಹುಟ್ಟುತ್ತೆ ಅಂತ ಹೇಳಿ ಅದೆಲ್ಲ ಬೇರೆ ಚರ್ಚೆ ಇದೆ. ಹೀಗಾಗಿ ಉಚ್ಚಾರ ಒಂದೇ ಆಗಿದ್ದರೂ ಒಂದೇ ಸ್ಥಾನದಲ್ಲಿ ಹುಟ್ಟುತ್ತಿದ್ದರು, ಎರಡು ಗಂಟಲಿಂದನೇ ಹುಟ್ಟುತ್ತಾ ಇವೆ. ಕ ಖ ಎರಡು ಗಂಟಲಿಂದನೇ ಹುಟ್ಟುತ್ತಾ ಇದ್ವೆ, ವಾಸ್ತವ ಗಾಘಾನು ಅಲ್ಲಿಂದನೇ ಹುಟ್ಟುತ್ತವೆ. ಬೇರೆ ಲಿಪಿಯನ್ನು ಹೊಂದಿವೆ, ಲಿಪಿನೇ ಬೇರೆ, ಕ ಬರೆದಿದ್ದ ಲಿಪಿನೇ ಬೇರೆ, ಖ ಬರೆದಿದ್ದ ಲಿಪಿನೇ ಬೇರೆ, ಮತ್ತು ಅರ್ಥ ವ್ಯತ್ಯಾಸವನ್ನು ಹೊಂದಿವೆ. ಈಗ ನಾನು ಅರ್ಥ ವ್ಯತ್ಯಾಸವನ್ನು ಕೂಡ ಹೇಳಿದೆ, ಇನ್ನೂ ಬೇರೆ ಅರ್ಥ ವ್ಯತ್ಯಾಸ ಹೇಳ್ತಾರೆ. ಉದಾಹರಣೆಗೆ ಅಲ್ಪಪ್ರಾಣ ಕಣ ಅಂತ ಬರೀತೀವಿ ಅಂತ ಇಟ್ಕೊಳ್ಳಿ. ಕಣ ನಾನು ಉಚ್ಚಾರದಲ್ಲಿ ಗೊತ್ತಾಗ್ತಾ ಇದೆ, ಅದು ಮೊದಲನೇ ಅಕ್ಷರ ಅಲ್ಪಪ್ರಾಣ ಹೇಳ್ತಾ ಇದ್ದೀನಿ ಅಂತ. ಕಣ ಅಂದರೆ ಗದ್ದೆಯ ಭಾಗ ಅಂತ. ಈಗ ಭತ್ತ ಬಡಿಯೋದಕ್ಕೆ ಅದೆಷ್ಟೋ ಎಕರೆಯಲ್ಲಿ ಬೆಳೆದ್ಮೇಲೆ ಒಂದು ಎಕರೆನ ಸಗಣಿಯಿಂದ ಸಾರಿಸಿ ನೂಣುಪ್ಪು ಮಾಡಿ ಇಟ್ಕೊಂಡಿರ್ತಾರೆ, ಮಣ್ಣು ಬೆರಿಬಾರ್ದು ಅಂತ. ಏನು ಭತ್ತ ಎಲ್ಲ ಬೆಳೆದಾದ್ಮೇಲೆ ಭತ್ತದ ತೆನೆನ ಬಡಿಯೋದಕ್ಕೆ ಅದು ಜಾಗ, ಅದನ್ನು ಕಳ ಅಂತಲೂ ಕರೀತಾರೆ, ಅದನ್ನು ಕಣ ಅಂತ ಕರೀತಾರೆ ಅಷ್ಟೇ. ಈಗ ನಾನು ಮಹಾಪ್ರಾಣ ಬಳಸಿ ಕಣ ಅಂದ್ಬಿಟ್ರೆ ಈ ಅರ್ಥ ಬರಲ್ಲ ಅದಕ್ಕೆ. ಕಣ ಅಂದರೆ ರೌಕ್ಯ ಕಣ ಅಂತ ಅರ್ಥ ಬರುತ್ತೆ, ಬ್ಲೌಸ್ ಬಟ್ಟೆ ರೌಕ್ಯ ಕಣ ಅಂತ ಅರ್ಥ ಬರುತ್ತೆ. ಆಮೇಲೆ ಬೇರೆ ಬೇರೆ ಇದಕ್ಕೆ ಇದಕ್ಕೆ ಹೋದರೆ, ವರ್ಗೀಯ ವ್ಯಂಜನದಲ್ಲಿ ಬೇರೆ ಬೇರೆ ಜಾಗಕ್ಕೆ ಹೋದರೆ, ಈಗ ದ ಅನ್ನಕ್ಷರ ಇದೆ, ದನ, ನಾನು ಅಲ್ಪಪ್ರಾಣ ದ ಅನ್ನೋದಕ್ಕೆ ಏನು ಉಸಿರು ಕೊಡ್ತಾ ಇಲ್ಲ. ದನ ಅಂದರೆ ಹಸು ಅಂತ, ದನ ಮೇಯಿಸೋನು, ದನ ಕಾಯಕ್ಕೆ ಹೋಗಿದ್ದರು, ದನ ಕಾಯಿರಿ ಹೋಗಿರಿ ನಿಮಗೇನು ಗೊತ್ತಾಗಲ್ಲ ಅಂಥೇಳಿ ಹಸು ಅಂತ ಅರ್ಥ. ಅದೇ ಧನ ಅಲ್ಲೇ ಹುಟ್ಟುತ್ತೆ, ದ ಅನ್ನೋದು ಅಲ್ಲೇ ಹುಟ್ಟುತ್ತೆ, ಅಲ್ಲಿನ ತುದಿ ನಾಲ್ಗೆ ತಾಕ್ದಾಗ. ಅಲ್ಲಿ ದ ಹೇಳುವಾಗ ನಾನು ಮಹಾಪ್ರಾಣ ಬಳಸ್ತೆ, ಧ ಧ ಹೆಚ್ಚು ಉಸಿರು ಕೊಟ್ಟಿದ್ದರಿಂದ ಧನ ಅಂದಾಗ ಹಣ ಅಂತ ಆಗ್ಬಿಡುತ್ತೆ. ಧನ ಕಾಯಕ್ಕೆ ಹೋಗಿ ಅಂತ ಯಾರು ಹೇಳಲ್ಲ. ಧನ, ಧನಿಕ, ಧನವಂತ, ಧನ ಕನಕ ಎಲ್ಲ ಕಡೆ ಮಹಾಪ್ರಾಣ ಬರುತ್ತೆ. ಎಲ್ಲಿ ಇದು ಉಚ್ಚಾರಣೆಯಲ್ಲಿ ಮಾತ್ರ, ನಾವು ಉಚ್ಚರಿಸಿದ್ರೆ ಪ್ರಜ್ಞಾಪೂರ್ವಕವಾಗಿ ಮತ್ತು ಬರೆಯುವಾಗ, ಉಳಿದಂತೆ ಇದಿಲ್ಲ ಅನ್ನೋದನ್ನು ಆಮೇಲೆ ಹೇಳೋಣ. ಕೇಶಿರಾಜ ಹೇಳೋಂಥ ಮಾತದು. ಈಗ ಬಂದ ಅಂತಂದ, ಅವನು ಬಂದ, ಅವನು ಮನೆಗೆ ಬಂದ ಅಂದರೆ ಅಲ್ಲೇ ಅಲ್ಪಪ್ರಾಣ ಬರ್ತಾ ಇದೆ, ಬಂದ ಮನೆಗೆ ಬಂದಿದ್ದಾನೆ ಅಂತ ಅರ್ಥ ಅಷ್ಟೇ. ಬಂಧ ಅಂತ ಮಹಾಪ್ರಾಣ ಹಾಕಿಬಿಟ್ರೆ ಸಂಬಂಧ ಅಂತಾಗ್ಬಿಡುತ್ತೆ. ಬಾನು ಅಲ್ಪಪ್ರಾಣ, ಬಾನು ಅಂದರೆ ಆಕಾಶ ಅಂತಾಗುತ್ತೆ, ಮಹಾಪ್ರಾಣ ಬಾ ಹಾಕ್ಬಿಟ್ಟು ಭಾನು ಅಂದರೆ ಸೂರ್ಯ ಅಂತಾಗುತ್ತೆ. ಅಷ್ಟೊಂದು ವ್ಯತ್ಯಾಸ ಬಂದ್ಬಿಡುತ್ತೆ ಕೆಲವು ಬಾರಿ. ಆದರೆ ಎಲ್ಲ ಕಡೆ ಹಾಗೆ ಆಗುತ್ತೆ ಅಂತ ತಿಳ್ಕೊಳ್ಳೋದು ಬೇಡ. ಉದಾಹರಣೆಗೆ ಕತೆ, ಕಥೆ ಎರಡೂ ಉಂಟು, ಹಠ, ಹಠ ಎರಡೂ ಉಂಟು, ಛಲ, ಛಲ ಎರಡೂ ಉಂಟು, ಗಂಟೆ, ಗಂಟೆ ಎರಡೂ ಉಂಟು, ಜಟೆ, ಜಟೆ ಎರಡೂ ಉಂಟು. ಹೀಗೆ ಒಂದೇ ಅರ್ಥ ಕೊಡುವುದೂ ಉಂಟು, ಅದು ರೂಢಿ ಮಾಡಿಕೊಂಡಿರೋದ್ರಿಂದ ಎಷ್ಟೋ ಜನ ನನಗೆ ಕೇಳ್ತಾರೆ ಕತೆ ಸರಿನೋ ಕಥೆ ಸರಿನೋ ಅಂತ. ಎರಡೂ ಸರಿ ಅಂತ ನಾನು ಹೇಳ್ತೀನಿ. ಯಾಕೆ ಎರಡೂ ಸರಿ? ಹಾಗೆ ಮಾಡ್ಕೊಂಡ್ವಿ ನಾವು, ಬರೆದು ಬರೆದು ಹಾಗೆ ಮಾಡಿದ್ವಿ, ಇದು ಬರೆದು ಬಿಟ್ವಿ ಅದು ಬರೆದು ಬಿಟ್ವಿ, ಆದ್ದರಿಂದ ಹಾಗಾಯಿತು. ಇದು ಬರವಣಿಗೆಯಲ್ಲಿ ಮಾತ್ರ ತಿಳಿಯುವಂಥದ್ದು ಅಂದಕ್ಕೆ ಹೇಳಿದೆ. ಬರವಣಿಗೆಯಲ್ಲಿ ಮಾತ್ರ ವ್ಯತ್ಯಾಸ ಗೊತ್ತಾಗುತ್ತೆ, ಯಾಕೆಂದರೆ ಬೇರೆ ಬೇರೆ ಅಕ್ಷರಗಳನ್ನೇ ಬಳಸ್ತೀವಿ. ಮಾತನಾಡುವಾಗ ಕೆಲವರು ಮಹಾಪ್ರಾಣವನ್ನು ಒತ್ತಿ ಬಳಸುವುದಿಲ್ಲ, ತೇಲಿಸಿ ಹೇಳಿಬಿಡುತ್ತಾರೆ. ಮಾತಾಡುವಾಗ ಯಾರು ಮಹಾಪ್ರಾಣನ ಒತ್ತಿ ಒತ್ತಿ ಹೇಳೋದಿಲ್ಲ. ಯಾರು ಧನ ಕನಕ ಅಂತ ಇಷ್ಟೊಂದು ಕಷ್ಟಪಟ್ಕೊಂಡು ಹೇಳಲ್ಲ, ಧನ ಕನಕ ವಸ್ತು ವಾಹನ ಅಂತ ಒಟ್ಟಿಗೆ ಸುಮ್ಮನೆ ಹೇಳಿಬಿಟ್ರೆ ಅಲ್ಲೇನು ಗೊತ್ತಾಗೋದೇ ಇಲ್ಲ ನಾವು ಮಹಾಪ್ರಾಣ ಬಳಸಿದ್ವಿ ಅಂತ ಗೊತ್ತಾಗಲ್ಲ. ಒಟ್ಟು ಕಾಂಟೆಕ್ಸ್ಟಿಂದ ಗೊತ್ತಾಗತ್ತೆ ಮಹಾಪ್ರಾಣ ಅಂತ ಹೇಳಿ. ಮತ್ತು ಹಳ್ಳಿಗರ ಭಾಷೆಯಲ್ಲಿ ಮಹಾಪ್ರಾಣ ಬರೋದೇ ಇಲ್ಲ ಅಂತ. ಬರವಣಿಗೆಯಲ್ಲಿ ಬರುವ ಮಹಾಪ್ರಾಣಗಳು ಮತ್ತು ಅವು ಅರ್ಥದಲ್ಲಿ ಉಂಟು ಮಾಡುವ ವ್ಯತ್ಯಾಸಗಳು ಸಂಸ್ಕೃತ ವರ್ಣಮಾಲೆಯ ಪ್ರಭಾವ. ಸಂಸ್ಕೃತ ವರ್ಣಮಾಲೆಯಿಂದನೇ ಕನ್ನಡ ವರ್ಣಮಾಲೆ ಬಂದಿರೋದ್ರಿಂದನೇ ಇಷ್ಟೆಲ್ಲ ತಾಪತ್ರಯ ನಮಗೆ. ಇದು ಕನ್ನಡ ಭಾಷೆಯನ್ನು ಅರ್ಥ ಮಾಡಿಕೊಂಡು ವರ್ಣನಾತ್ಮಕ ವ್ಯಾಕರಣವನ್ನು ಯಾರಾದರೂ ಬರೆದಿದ್ದರೆ ಪ್ರಾರಂಭದಿಂದಲೇ
ಸರಿ ಹೋಗ್ತಿತ್ತು, ಅದೇ ರೂಢಿ ಆಗ್ತಿತ್ತು. ಈಗ ಬರೆಯುವ ಪ್ರಯತ್ನವನ್ನು ಶಂಕರ ಭಟ್ಟ ಮೊದಲಾದವರು ಮಾಡ್ತಾ ಇದ್ದಾರೆ. ಆದರೆ ಈಗ ನಮಗೆ ಸಾಹಿತ್ಯ ರಾಶಿ ಒಂದು ಕಡೆ ಇದೆ, ನಮ್ಮ ರೂಢಿ ಒಂದು ಕಡೆ ಇದೆ, ಇದು ಕಷ್ಟ ಆಗಿದೆ. ಅದರಿಂದ ನಾವು ಏನು ಮಾಡ್ತೀವಿ, ಹೀಗೆಲ್ಲ ಸರ್ಕಸ್ ಮಾಡ್ತಾ ಹೋಗ್ತೀವಿ. ಸಂಸ್ಕೃತ ವರ್ಣಮಾಲೆಯ ಪ್ರಭಾವದಿಂದ ಬಂದಿವೆ. ದ್ರಾವಿಡ ಭಾಷೆಯಿಂದ ಹುಟ್ಟಿದ ಕನ್ನಡಕ್ಕೆ ಮಹಾಪ್ರಾಣ ಬೇಕಿಲ್ಲ. ಅದಕ್ಕೆ ಹಳ್ಳಿಗರು ಮಾತಾಡೋ ಮಹಾಪ್ರಾಣ ಇಲ್ಲ ಅಂತ ಹೇಳಿದೆ ನಾನು. ತಮಿಳಿನಲ್ಲಿ ಮಹಾಪ್ರಾಣ ಇಲ್ಲ, ದ್ರಾವಿಡ ಭಾಷೆಗಳಲ್ಲಿ ತಮಿಳು ತುಂಬ ಪ್ರಾಚೀನ, ಅಲ್ಲಿ ಮಹಾಪ್ರಾಣ ಇಲ್ಲ. ನೀವು ತಮಿಳು ಸಿನಿಮಾಗಳನ್ನು ಹಾಗೆ ಗಮನಿಸಿದ್ರೆ ಯಾರೂ ಮಹಾಪ್ರಾಣವನ್ನು ಬಳಸೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ, ವರ್ಗದ ಎರಡನೆಯ ಅಕ್ಷರ ಮತ್ತು ನಾಲ್ಕನೆಯ ಅಕ್ಷರ ಅಂದವಲ್ಲ, 5+5, ಈ ಅಕ್ಷರಗಳು ಕನ್ನಡಕ್ಕೆ ಬೇಕಿಲ್ಲ ಎಂಬ ವಾದವಿದೆ. ಬೇಡ, ನಮಗೆ ಬೇಡ, ತಮಿಳು ಥರನೇ ನಾವು ಮಾತಾಡೋಣ ಅಂತ. ಅದಕ್ಕೆ ಕೇಶಿರಾಜ ಕೂಡ ಮಹಾಪ್ರಾಣ ಬೇಡ ಅಂತ ಮೊದಲು ಹೇಳಿ ಆಮೇಲೆ ಒಳವು ಮಹಾಪ್ರಾಣಗಳು ವಿಲಸತ್ ಕರ್ನಾಟ ಭಾಷೆಯೊಳ್ಳಂತಾನೆ. ಆಮೇಲೆ ಹೇಳ್ತಾನೆ ಇಲ್ಲ ಇಲ್ಲ ಇಲ್ಲಿ ಮಹಾಪ್ರಾಣ ಇದೆ ಅಂತ. ಯಾಕೆಂದ್ರೆ ಬರವಣಿಗೆಯಲ್ಲಿದೆ, ಸಾಹಿತ್ಯದಲ್ಲಿದೆ, ನಾವು ಮಾತಾಡುವಾಗ ಅದನ್ನು ಬಿಟ್ಬಿಡಬಹುದು. ಆದರೆ ಹೇಗೆ ಈ ಬದಲಾವಣೆಯನ್ನು ಹೇಗೆ ನಾವು ತಾರೀಫ್ ತಂದ್ಕೊಳ್ಳೋದು? ಬಹುಶಃ ಇನ್ನೊಂದು 500 ವರ್ಷದ ನಂತರ, ಈಗಾಗಲೇ ನಾವು ರೂ ಬಿಟ್ಟವಲ್ಲ ಆ ಥರ, ಆಮೇಲೆ ಇನ್ನೊಂದು ಕೆಲವು ಅಕ್ಷರಗಳನ್ನು ಬಿಟ್ಟಿದ್ವಿ ಅಂತ ಹೇಳ್ತಾ ಇದ್ದೀನಲ್ಲ, ಆ ಥರ ಇವುಗಳನ್ನು ಬಿಡುವ ಧೈರ್ಯವನ್ನು ಯಾವ ಥರ ಮಾಡಿದ ಪಕ್ಷದಲ್ಲಿ ನಮ್ಮ ಕನ್ನಡ ವರ್ಣಮಾಲೆ ಕೂಡ ತಮಿಳು ವರ್ಣಮಾಲೆ ಥರ ತುಂಬ ಚಿಕ್ಕದಾಗ್ತದೆ, ಮತ್ತು ಮಾತಾಡೋದಕ್ಕೂ ಬರೆಯೋದಕ್ಕೂ ವ್ಯತ್ಯಾಸ ಇಲ್ಲದಾಗಿ ನಮ್ಮದು ಕೂಡ ಒಂದು ರೀತಿ ಶುದ್ಧವಾದ ಭಾಷೆ ಆಗ್ತದೆ. ಇಲ್ಲದೇ ಸದಾ ನಾವು ಇದು ಸಂಸ್ಕೃತಿಯಿಂದ ಬಂದಿದ್ದು, ಇದು ಕನ್ನಡಕ್ಕೆ ಹೊಂದಲ್ಲ ಅಂತ ಉದ್ದಕ್ಕೂ ಹೇಳ್ತಾ ಹೋಗಬೇಕಾಗ್ತದೆ. ಹಳ್ಳಿಯವರ ಮಾತಿನಲ್ಲಿ ಮಹಾಪ್ರಾಣ ಇರುವುದಿಲ್ಲ ಮತ್ತು ವಾಕ್ಯ ರಚನೆಯಲ್ಲಿಯೇ ವ್ಯತ್ಯಾಸ ತಿಳಿಯುತ್ತದೆ. ಮಾತಾಡುವಾಗಲೇ ಇದನ್ನು ಈಗೊಂದು ವಾದ ಇದೆ, ಇದು ದನ ಕಟಕೋ, ಧನವಂತರು ಬಂದರು ಅಂದಾಗ ಅಲ್ಲಿ ಕಟ್ಟ ಹೇಳೋ ರೀತಿಯಲ್ಲಿಯೇ ಮೊದಲನೇದು ದನ, ಎರಡನೇದು ಧನ ಅಂತ ಗೊತ್ತಾಗುತ್ತೆ, ನಾವು ಏನು ಹೇಳಬೇಕಾದಿಲ್ಲ ಅಂತ ಎಂಬ ವಾದವೂ ಇದೆ. ಆದರೆ ಇದುವರೆಗಿನ ನಮ್ಮ ಸಾಹಿತ್ಯ ರಾಶಿಯಲ್ಲಿ ಮಹಾಪ್ರಾಣಗಳು ಇವೆ, ಹಾಗಾಗಿ ಆ ಕ್ಷಣಕ್ಕೆ ಈ ಕ್ಷಣಕ್ಕೆ ಅವನ್ನು ಕೈ ಬಿಡುವಂತಿಲ್ಲ. ಮತ್ತು ಕೆಲವರು ಮಾತಾಡುವಾಗಲೂ ಶುದ್ಧ ಮಹಾಪ್ರಾಣ ಬಳಸಿ ಮಾತಾಡ್ತಾರೆ, ನಾವು ಗಮನಿಸಬೇಕು. ಭಾಷಣ ಮಾಡೋರು ವರ್ಗದ 5ನೇ ಅಕ್ಷರಗಳು ಅನುನಾಸಿಕಗಳು ಅಂತ ಹೇಳಿದ್ವಿ ಆಗಲೇ. ನಾಸಿಕ ಎಂದರೆ ಮೂಗು, ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನು ಅನುನಾಸಿಕ ಎನ್ನುತ್ತಾರೆ. ಇವನ್ನು ಉಚ್ಚರಿಸುವಾಗ ಶ್ವಾಸಕೋಶದಿಂದ ಹೊರಬರುವ ಗಾಳಿಯು ಧ್ವನಿತಂತುಗಳನ್ನು, ಅಂದರೆ ವೋಕಲ್ ಕಾರ್ಡ್ಸ್, ಧ್ವನಿತಂತುಗಳನ್ನು ದಾಟಿ ಬರುವಾಗ ಬಾಯಿನಿಂದ ಹೊರಬರದೆ ಮೂಗಿನಿಂದ ಹೊರಬರುತ್ತದೆ. ಮೂಗಿನ ಸಹಾಯ, ಬರೀ ಮೂಗಿನಿಂದಲೇ ಉಚ್ಚರಿಸೋಕ್ಕಾಗಲ್ಲ, ಗಾಳಿ ಬರುತ್ತೆ, ವರ್ಣತಂತುಗಳನ್ನು ದಾಟುತ್ತೆ, ಆದರೆ ಹೊರಗೆ ಬರುವಾಗ ಬಾಯಿಂದ ಬರಲ್ಲ, ಮೂಗಿಂದ ಬರುತ್ತೆ ಅಂತ ಹೇಳಿ. ಈಗ ಹಾಗಾದ್ರೆ ಬಾಯಿಂದ ಬರೋದು ಮೂಗಿಂದ ಬರೋದು ಏನು? ಈಗ ಧ್ವನಿ ವಿಜ್ಞಾನಕ್ಕೆ ಹೋಗುವಾಗ ಏನು ಮಾಡ್ತೀವಿ ನಾವು? ಪ ಪ ಅಲ್ಲಿ ತುಟಿಯಿಂದ ಆಚೆ ಬರುತ್ತೆ, ಬ ತುಟಿಯಿಂದ ಆಚೆ ಬರುತ್ತೆ. ಮಾ ಅನ್ನುವಾಗ ತುಟಿ ಹಿಡ್ಕೊಂಡಿದ್ವಿ, ಪಾ ಬಾ ಥರನೇ ತುಟಿ ಹಿಡ್ಕೊಂಡಿದ್ವಿ, ಆದರೆ ಗಾಳಿ ಮುಗಿಂದ ಆಚೆ ಬಂದ್ಬಿಡ್ತು ಮಾ ಹೇಳುವಾಗ, ಆಮೇಲೆ ನಾವು ತುಟಿಯನ್ನು ತೆರಿತೀವಿ ಅಂತ. ಇದನ್ನೆಲ್ಲ ಧ್ವನಿ ವಿಜ್ಞಾನ ಕ್ಲಾಸ್ನಲ್ಲಿ, ಲಿಂಗ್ವಿಸ್ಟಿಕ್ಸ್ ಕ್ಲಾಸ್ನಲ್ಲಿ ಪ್ರಯೋಗ ಮಾಡಿ ತೋರಿಸ್ತಾರೆ. ಹಾಗಾಗಿ ಇವು ಅನುನಾಸಿಕಗಳು. ಇವುಗಳಲ್ಲಿ 2 ಅಕ್ಷರಗಳು ಜ್ಞಾ ಮತ್ತು ಜ್ಞಾಗಳು ಸ್ವತಂತ್ರವಾಗಿ ಬಳಕೆಯಲ್ಲಿ ಇಲ್ಲ ಅಂತ ಹೇಳಿ ಆ 2 ಅಕ್ಷರಗಳನ್ನು ತೋರಿಸ್ತೀನಿ ನಾನು ಬರೆದು. ಯಾಕೆಂತಂದರೆ ಅವು ಎಲ್ಲಿ ಬರುತ್ತವೆ? ಕಾ ಕ ಗ ಗ ಙ ಅಂತ ನಾನು ಬರೆದೆ ವರ್ಣಮಾಲೆ, ನೀವು ನೋಡಿದರೆ ಇದನ್ನು ಬರೆದೆ ನಾನು, ಕಾ ಕ ಗ ಗ ಙ ಅಂತ ಬರ್ತೆ, ಇದನ್ನು ಬರೆದೆ ನಾನು ಕಾ ಕ ಗ ಗ ಙ ಅಂತ. ಅಲ್ಲಿಯೂ ಕೂಡ ಇದ್ಯಾಕೆ ಬರುತ್ತೆ ಅಂದರೆ, ಜ ಅಕ್ಷರ ಥರ ಇರೋದು ಅಲ್ಲಿ ಬರಲ್ಲ, ಮೇಲ್ ಬರುತ್ತೆ ಅಂತ ಈ ಥರ ಏನೋ ಬ್ಲೈಂಡಾಗಿ ನಾವು ಇದು ಮಾಡಬೇಕು. ಮುಂದಿಂದು ಚ ಚ ಜ ಜ ಞ ಅಂತ ಬರುತ್ತಲ್ಲ, ಇಲ್ಲಿ ಯಾವ ಥರ ಬರಬೇಕು? ಇದು ಈ ಥರ ಬರಬೇಕು ಅಂತ, ಅದು ಬ್ಲೈಂಡು, ಇಲ್ಲಿ ಬರುತ್ತೆ. ಇದು ಕಾಕ ಗ ಗ ಣ, ಇದು ಚ ಚ ಜ ಜ ಜ, ಇದು ಇಲ್ಲಿ, ಇದು ಇಲ್ಲಿ ಯಾಕೆ ಬರುತ್ತೆ, ಇಲ್ಲಿ ಯಾಕೆ ಬರುತ್ತೆ, ಇದು ಏನು ಯಾರಿಗೂ ಗೊತ್ತಿಲ್ಲ, ಇದು ಗೊತ್ತಲ್ಲ. ಹಾಗೆ ಇನ್ನೊಂದಿದೆ, ಜ ಅಕ್ಷರದಲ್ಲಿ ಜ ಮಹಾಪ್ರಾಣ ಜ, ಇದು ಈ 3 ಅಕ್ಷರಗಳು ನಮಗೆ ಹೆಚ್ಚು ಬಳಕೆಯಲ್ಲಿಲ್ಲದ ಕಾರಣದಿಂದ ಖಚಿತವಾಗಿ ಎಲ್ಲಿ ಹೇಗೆ ಬಳಸ್ತೀವಿ ಎನ್ನುವ ಅರಿವು ಕನ್ನಡ ಉಪನ್ಯಾಸಕರಿಗೆ ಇರೋದಿಲ್ಲ. ತುಂಬ ದೂರ ಬೇಡ, ತುಂಬ ದೂರ ಹೋಗೋದು ಬೇಡ, ಕನ್ನಡ ಉಪನ್ಯಾಸಕರಿಗೆ ಇರೋದಿಲ್ಲ ಅಂಥೇಳಿ ನಾನು ಪಾಠ ಮಾಡುವಾಗ ಕೂಡ ಹೇಳಿದ್ದೆ. ಹಾಗಾಗಿ 2 ಇದೆಯಲ್ಲ, ಮತ್ತು 2 ಅಕ್ಷರಗಳು ಅನುನಾಸಿಕಗಳಲ್ಲಿ ಜ್ಞಾ ಮತ್ತು ಜ್ಞಾ, ಅಂದರೆ ಕಕ್ಕ ಗಗಣ್ಯ ಚ ಚ ಜ ಜ, ಇವು ಸ್ವತಂತ್ರವಾಗಿ ಬಳಕೆಯಲ್ಲಿಲ್ಲ. ಮತ್ತು ವಾಂಗ್ಮಯ ಅನ್ನುವಾಗ ಅಲ್ಲಿ ಒತ್ತಕ್ಷರವಾಗಿ ಬರ್ತಾ ಇದೆ, ವಾಂಗ್ಮಯ.
ಆಜ್ಞೆ ಎನ್ನುವಾಗ ಬರ್ತಾ ಇದೆ. ಸಂಜ್ಞೆ ಇತ್ಯಾದಿ ಪದಗಳಲ್ಲಿ ಒತ್ತಕ್ಷರವಾಗಿ ಬಳಕೆಯಾಗುತ್ತವೆ ಮತ್ತು ಸಂಧಿಯಾಗುವಾಗ ಇವುಗಳಿಗೆ ಬದಲಾಗಿ ಅನುಸ್ವಾರವೇ ಬರುತ್ತದೆ. ಅದನ್ನು ಅನುನಾಸಿಕ ಸಂಧಿ ಅಂತಲೇ ಅದಕ್ಕೆ ಹೇಳ್ತೀವಿ. ಮತ್ ಪ್ಲಸ್ ಮನ ಮನ್ಮನ ಅಂತ ಬರುತ್ತೆ ಅಂಥೇಳಿ ಇವು ಅದರಿಂದ. ಸೊ ಮೂರು ಅಕ್ಷರಗಳು ಹೊಟ್ಟೋದು ಈಗ, ಎರಡರಲ್ಲಿ ಐದರಲ್ಲಿ ಮೂರು ಹೋದವು. ಇನ್ನು ಮೂರು ಅನುನಾಸಿಕಗಳಿದೆಯಾವಲ್ಲ, ತಾತಾದ ನ ಇದೆ, ಟಾಟಾ ಡಾಡ ಣ ಇದೆ, ಆಮೇಲೆ ಪಾಪ ಬಾಬ ಮಾ ಇದೆ. ಈ ಮೂರು ಉಳ್ಕೊಂಡಿವೆ, ಈ ಮೂರು ಉಳ್ಕೊಂಡಿವೆ, ನ ಣ ಮ ಮೂರು ಉಳ್ಕೊಂಡಿವೆ. ಇವು ಮಾತ್ರ ಬಳಕೆಯಲ್ಲಿವೆ. ಯಾಕೆಂದರೆ ನಾವು ಬಳಸ್ತೀವಿ ಅದನ್ನು, ಮನೆ ಅಂತೀವಿ, ಹಣ ಅಂತೀವಿ, ಅಮ್ಮ ಅಂತೀವಿ, ಅಲ್ಲಿ ಅನುನಾಸಿಕಗಳು ಬಳಕೆಯಲ್ಲಿ ಇವೆ. ನ ಮ ಣ ಎಂಬ ಮೂರು ಅನುನಾಸಿಕಗಳಿಗೆ ಸ್ವತಂತ್ರ ಉಚ್ಚಾರವಿದೆ, ನಾನು, ನಮ್ಮ, ಹಣ, ಹೆಣ ಇತ್ಯಾದಿ. ಆದರೂ ಸಂಧಿ ಸಮಾಸಗಳಲ್ಲಿ ಎಲ್ಲ ಅನುನಾಸಿಕಗಳು ಅನುಸ್ವಾರವೇ ಆಗಿಬಿಡುವುದು ಪದ್ಧತಿ. ಅಲ್ಲೆಲ್ಲ ಅನುಸ್ವಾರ ಆಗ್ಬಿಡುತ್ತೆ, ಸೊನ್ನೆ ಆಗ್ಬಿಡ್ತೀವಿ, ಅವು ಉಳಿಯೋದೇ ಇಲ್ಲ. ಹಾಗಾಗಿ ಆಮೇಲೆ ನನಗೆ ತಾನೇ ತೋರಿಸಿದ್ನಲ್ಲ, ಜ ಅಕ್ಷರದ ಮಹಾಪ್ರಾಣ ಝ ಅಂತ. ಅದನ್ನು ಉಚ್ಚಾರ ಮಾಡುವಾಗೇನೋ ನಾವು ಮಹಾಪ್ರಾಣ ಉಳಿಸ್ಕೊಂಡ್ಬಿಡ್ಬೋದು ಝ ಅಂತ. ಅರೆ ಬರೀವಾಗ ಝರಿ ಅಂತ ಬರೀ ಝಳ ಝಳ ಅಂತ ಬರೀಬೇಕು, ಆದರೆ ನಾವು ಝರಿ ಅಂತಲೇ ಬರೆದು ಬಿಡ್ತೀವಿ, ಜುಳು ಜುಳು ಅಂತಲೇ ಬರೆದು ಬಿಡ್ತೀವಿ. ನದಿ ಜುಳು ಜುಳು ಹರಿಯುತ್ತಿದೆ, ಇದು ಕಣ್ಣಿಗಿದೆ ಪಾಠ, ಝರಿನೇ ಪಾಠ, ಜುಳು ಜುಳುನೇ ಪಾಠ, ಜ ಇಲ್ಲ. ಹೀಗಾಗಿ ಈ ಮೂರು ಅಕ್ಷರಗಳನ್ನು ವರ್ಣಮಾಲೆಯಿಂದ ಕೈಬಿಡಬೇಕೆಂಬ ಒತ್ತಾಯವಿದೆ. ನನಗೆ ತಾನೇ ಬರ್ತೋಸನಲ್ಲ ಮೂರು ಅಕ್ಷರಗಳು ಉಚ್ಚಾರ ಮಾಡೋಕ್ಕಾಗಲ್ಲ ಅಂತ, ಆ ಮೂರನ್ನು ಕೈಬಿಡಬೇಕು ಅಂತಿದೆ. ಇವು ಒಟ್ಟು 25 ವರ್ಗೀಯ ವ್ಯಂಜನಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲೂ ಆಗಲೇ ಮೂರು ಅಕ್ಷರಗಳನ್ನು, ಅಲ್ಲಿ ಎಷ್ಟು ಅಕ್ಷರಗಳನ್ನು ಕೈಬಿಟ್ಬೇಕು ಅಂತಲೂ ವಾದ ಇದೆ, ಇಲ್ಲಿ ಎಷ್ಟು ಅಕ್ಷರಗಳನ್ನು ಕೈಬಿಡಬೇಕು ಅನ್ನೋ ವಾದ ಇದೆ. ಇದೆಲ್ಲ ಕೇಶಿರಾಜ ಚರ್ಚೆ ಮಾಡಿರುವಂಥವೇ. ಇನ್ನು ಉಳಿದಿದ್ದು ನಮಗೆ ಅವರ್ಗೀಯ ವ್ಯಂಜನ ಯಾರ ಲವ ಶಶ ಸಹಳ 9. ಇವನು ಯಾಕೆ ಅವರ್ಗೀಯ ಅಂತ ಕರೀತಾರೆ ಅಂದರೆ ವರ್ಗ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದೊಂದನ್ನು ಇಂಡಿಪೆಂಡೆಂಟ್ ಆಗಿ ಹೇಳಬೇಕಾಗುತ್ತೆ ಎಂಬ 9 ವ್ಯಂಜನಗಳನ್ನು ಗುಂಪು ಮಾಡುವುದು ಸಾಧ್ಯವಿಲ್ಲವಾಗಿ ಅವು ವರ್ಗೀಯ ವ್ಯಂಜನಗಳು. ಇವುಗಳಲ್ಲಿ ಯಾ ಮತ್ತು ವ ಪ್ರಾರಂಭಕ್ಕೆ ಬರುತ್ತಲ್ಲ, ಯಾ ಮತ್ತು ವ ಇವುಗಳನ್ನು ಅನುನಾಸಿಕಗಳಂತೆ ಬಳಸುವ ಪದ್ಧತಿ ಕೆಲವು ಪ್ರದೇಶಗಳಲ್ಲಿದೆ ಅಂತ. ಯಾವ ಅಂತಾರೆ ಅವರು, ಯಾ ಯಾ ವ ಅಂದರೆ ಅಲ್ಲಿ ಅನುನಾಸಿಕ ಬಳಸಿಬಿಡ್ತಾರೆ. ಯಾವ ಅನ್ನಬೇಕು, ಅವನು ಅನ್ನಬೇಕು, ಅವ ಅವ ಅಂತ ಬಳಸ್ತಾರೆ. ಹಾಗಾಗಿ ಅದನ್ನು ಅನುನಾಸಿಕದ ರೀತಿಯಲ್ಲಿ ಬಳಸೋದುಂಟು ಕೆಲವು ಪ್ರದೇಶಗಳಲ್ಲಿ. ಮತ್ತೆ ಶುರುವಾಯಿತು ಇದು ಕಷ್ಟ ಅಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ. ಇಲ್ಲೂ ಅವರ್ಗೀಯ ವ್ಯಂಜನಗಳಲ್ಲೂ ಕೂಡ ಯಾರ ಲಾವ ಶಶ ಸಹಳ ಅಂದೆ ಎರಡು ಥರ ಬರ್ತಾ ಇದೆ, ಶ ಎರಡು ಥರ. ಈಗ ಎರಡು ಥರ ಬಂದ್ಬಿಡ್ತು ಶಶ ಸಹಳ ಅಂದೆ ಶಶ, ಇದು ಸ ಕನ್ನಡ, ಶಶ ಸಂಸ್ಕೃತ ವರ್ಣಮಾಲೆಯಿಂದ ಬಂದಿದ್ದು. ಇದನ್ನು ಯಾವಾಗ ಬಳಸ್ತೀವಿ, ಈ ಪಕ್ಕದನ್ನು ಯಾವಾಗ ಬಳಸ್ತೀವಿ, ಇಲ್ವಲ್ಲ ಆ ಉಚ್ಚಾರ ಒಂದೇ ಥರ ಇದೆಯಲ್ಲ, ಶ ಶ. ಅದಕ್ಕೆ ಮೊದಲನೇ ಶ, ಎರಡನೇ ಶ, ಶಂಕರ ಶ, ವಿಶಾಶ, ಕಣ್ಣಿಗೆ ಪಾಠ ಆಗಿದೆಯಲ್ಲ. ಶಂಕರ ಅನ್ನುವಾಗ ಇದನ್ನೇ ಬರಿಬೇಕು, ಬೇರೆ ಥರ ಬರೋ ಒಂಥರ ಕಾಣಿಸುತ್ತೆ, ವಿಷ ಅನ್ನುವಾಗ ಅದನ್ನೇ ಬರಿಬೇಕು. ಆದ್ದರಿಂದ ಆ ಎರಡು ಅಕ್ಷರಗಳ ಬಗ್ಗೆ ಕೂಡ ಮತ್ತೆ ವಾದ ತಾಪತ್ರಯ ಇದೆ. ಇವು ಸಂಸ್ಕೃತ ವರ್ಣಮಾಲೆಯಿಂದ ಬಂದದ್ದು, ನೋಡುವುದಕ್ಕೆ ಒಂದೇ ರೀತಿ, ಉಚ್ಚಾರ ಕೂಡ ಒಂದೇ, ಸಂಸ್ಕೃತದಿಂದ ಬಂದದ್ದಾದ್ದರಿಂದ ನಮ್ಮ ವರ್ಣಮಾಲೆಗೆ ಬೇಕಿಲ್ಲ ಎಂಬ ವಾದವಿದೆ. ಆದರೆ ಸಾಹಿತ್ಯದಲ್ಲಿ ಬಳಸಿಬಿಟ್ಟಿರುವುದರಿಂದ ಶಂಕರಾಶ ವಿಶಾಶ ಎಂದು ಇವನ್ನು ಗುರುತಿಸಲಾಗುತ್ತದೆ. ನಾಗಲೇ ಹೇಳಿದ ಕೆಲವರು ಮೊದಲನೇ ಶ ಎರಡನೇ ಶ ಅಂತ ಹೇಳ್ತಾರೆ. ಕಣ್ಣಿನ ಅಭ್ಯಾಸದಿಂದ ಇವು ಎಲ್ಲಿ ಯಾವುದು ಬರುತ್ತದೆ ಎಂದು ಗುರುತಿಸಬೇಕೇ ಹೊರತು ವೈಜ್ಞಾನಿಕ ಆಧಾರಗಳಿಲ್ಲ. ಅದರಿಂದ ವೈಜ್ಞಾನಿಕವಾಗಿ ಯಾವುದೆಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಕಣ್ಪಾಠ ಓದ್ದೆಲ್ಲ ಇರೋರಿಗೆ ಗೊತ್ತಾಗದೇ ಇಲ್ಲ ಯಾವುದೆಲ್ಲಿ ಬರುತ್ತೆ ಅಂಥೇಳಿ ಅಂತ. ಅವ್ರು ಓದ್ದೆಲ್ಲ ಇರೋರು ಬರೆಯೋದಕ್ಕೆ ಯಾಕೆ ಹೋಗ್ತಾರೆ ಹೇಳಿ. ಈಗ ಸ ಮೂರನೇದು ಬರೋದಲ್ಲ ಶ ಶ ಸ, ಅದು ಕನ್ನಡದ್ದೇ ಆಗಿರುವುದರಿಂದ ತುಂಬ ಮಂದಿ ಅವಿದ್ಯಾವಂತರು ಶ ಮತ್ತು ಶಗಳಿಗೆ ಬದಲಾಗಿ ಸ ಬಳತಾರೆ. ಮತ್ತು ತದ್ವವಾಗುವಾಗಲೂ ಕೂಡ ಶರ್ಕರ ಸಕ್ಕರೆ, ಎಲ್ಲೆಲ್ಲಿ ಶ ಶ ಇದೆಯಲ್ಲೋ ಅಲ್ಲೆಲ್ಲ ಸ ಬಂದ್ಬಿಡುತ್ತೆ, ಅವರೇನು ಮಾಡ್ತಾರೆ ಅವಿದ್ಯಾವಂತರು. ಹೀಗಾಗಿ ಸ ಮೂರು ಅಕ್ಷರಗಳನ್ನು ಸಂಕೇತಿಸುತ್ತದೆ. ಹೇಗೆ ಅಂದರೆ ಆಸೆ ಅಲ್ಲಿ ಸಾನೇ ಇದೆ, ಶಂಕರ ಅಂತ ಹೇಳೋ ಬದಲು ಶಂಕರ ಅಂತಾರೆ ಅಲ್ಲಿ ಶ ಹೋಯಿತು, ಆಮೇಲೆ ವಿಷ ಅಂತ ಹೇಳೋ ಬದಲು ವಿಸ ಅಂತಾರೆ ಅಲ್ಲಿ ಶ ಹೋಯಿತು. ಹಾಗಾಗಿ ಕೆಲವರ ಬಾಯಲ್ಲಿ ಶ ಹೊರಡುವುದಿಲ್ಲ, ಹೇಳಿದ್ನಲ್ಲ ನಮ್ದಲ್ಲ ಅಂತ. ಅಲ್ಲಿಗೆ ಏನಾಯಿತು ಅಂದರೆ 15
ಸ್ವರಗಳು ಯೋಗವಾಹ ಸೇರಿ 25 ವರ್ಗೀಯ ವ್ಯಂಜನಗಳು ಮತ್ತು 9 ಅವರ್ಗೀಯ ವ್ಯಂಜನಗಳು 49 ಕನ್ನಡದ ಅಕ್ಷರಗಳು ಇದೆ ಅಂತ ಇದಾದ್ಮೇಲೆ ಕೆಲವರು ಏನು ಮಾಡ್ತಾರೆ ಯಾರಾಳವ ಶಶಸ ಹಳ್ಳ ಅಂದಮೇಲೆ ಕ್ಷತ್ರಜ್ಞ ಅಂತ ಮೂರು ಅಕ್ಷರ ಬಳಸಿಬಿಡ್ತಾರೆ ಹೇಳಿಬಿಡುತ್ತಾರೆ ಅವು ಮೂರು ನಮ್ಮವಲ್ಲ ಸಂಸ್ಕೃತ ವರ್ಣಮಾಲೆಯವು ನಮ್ಮ ವರ್ಣಮಾಲೆ ಳಾಗೆ ನಿಲ್ಲುತ್ತದೆ ಇದಿಷ್ಟು ವರ್ಣಮಾಲೆ ಬಗ್ಗೆ ಆಯಿತು ಇನ್ನೂ ತುಂಬ ಇದೆ ಇಲ್ಲಿ ವರ್ಣಮಾಲೆಯಲ್ಲಿ ಇನ್ನೂ ಮುಂದುವರೆದ ಒಂದು ಭಾಗ ಇದೆ ಅದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡಬಹುದು ತುಂಬ ಹೊರೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಕನ್ನಡದ ವರ್ಣಮಾಲೆ ಎನ್ನುವುದನ್ನು ನಾನು ಎರಡು ಭಾಗದಲ್ಲಿ ಮಾಡ್ತಾ ಇದ್ದೀನಿ ನಮಸ್ಕಾರ